ಉಪೇಂದ್ರನ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಟ್ಟು ಬಂದಿದ್ದೀವಿ. ಇಲ್ಲಿನ ಎಸಿಪಿ ನಮಗೆ ದಿಕ್ಕು ತಪ್ಪಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಚನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ FIR ಆಗಿದೆ, ಹಾಗಾಗಿ ಇಲ್ಲಿ ಮಾಡಕ್ ಬರಲ್ಲ ಅಂತ. ಬಟ್ ಆಸ್ ಪರ್ ಪೊಲೀಸ್ ಮ್ಯಾನ್ಯೂಲ್ ಏನ್ ಹೇಳುತ್ತೆ, ನೀವು ಅಲ್ಲೆಲ್ಲೋ FIR ಆಗಿದೆ ಅಂತ ಇಲ್ಲಿ ಮಾಡಕ್ ಬರಲ್ಲ ಅಂತ ಹೇಳೋದಲ್ಲ. ಇಲ್ಲೂ ಕೂಡ FIR ಮಾಡಬೇಕು. ಎಲ್ಲ FIR ಗಳು ಸಂಬಂಧಪಟ್ಟಂತ ಕೋರ್ಟ್ಗೆ ವಿಚಾರಣೆಗಾಗಿ ಹೋಗ್ತವೆ ಅಥವಾ ಕೆಲವು ಬಿ ರಿಪೋರ್ಟ್ ಗಳಾಗ್ತದೆ. ಇದು ಇರೋ ಪ್ರೊಸೀಜರ್. ಆದ್ರೆ ಇಲ್ಲಿನ ಎಸಿಪಿ ನಮಗೆ ದಿಕ್ಕು ತಪ್ಪಿಸ್ತಾ ಇದಾರೆ, ತೊಂದರೆ ಇಲ್ಲ. ಎಸಿಪಿ ಏನು ಫೈನಲ್ ಅಲ್ಲ, ಅವರು ಸಕ್ಷಮ ಪ್ರಾಧಿಕಾರ ಅಲ್ಲ, ಕಮಿಷನರ್ ಇದ್ದಾರೆ. ಬೆಳಗ್ಗೆ ಅವ್ರ ಹತ್ರ ಹೋಗ್ತಾ ಇದೀವಿ. ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂತದ್ದು, ಈ ಉಪೇಂದ್ರ ಇದಾನಲ್ಲ ಚಿತ್ರನಟ, ಆತ ಎಷ್ಟೋ ಫಿಲಮ್ ಅಲ್ಲಿ ಹೇಳ್ಕೊಂಡಿದ್ದಾರೆ, ನಾನ್ ಲೋಫರ್, ನಾನ್ ಲಫಂಗ, ನಾನ್ ಲುಚ್ಚ, ನಾನ್ ಉಚ್ಚ, ಎಷ್ಟೋ ಸಲ ಹೇಳ್ಕೊಂಡಿದ್ದಾನೆ, ತನ್ನ ತಾನೇ ಹೇಳ್ಕೊಂಡಿದ್ದಾನೆ. ಅದು ಹೇಳ್ಕೊಳ್ತಾ ಇರೋದು ಒಬ್ಬ ಆಕ್ಟರ್ ಆಗಿ ಹೇಳ್ಕೊಂಡಿಲ್ಲ, ಅವನ ಒಳಗಡೆ ಇದ್ದಂತ ಹುಚ್ಚುತನ, ಬೆಪ್ಪುತನ, ಕುಚೇಷ್ಟೆತನ, ಜಾತಿವಾದಿ ಎಲ್ಲವನ್ನೂ ಕೂಡ ಅವನು ಹೊರಗಡೆ ಹಾಕೊಂಡಿದ್ದಾನೆ. ಈಗ ಆ ಹುಚ್ಚುತನದ ಜಾತಿ ರೋಗವನ್ನು ಇವತ್ತು ಜನರ ಮುಂದೆ ಇಟ್ಟಿದ್ದಾನೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಇವತ್ತು ಇಲ್ಲಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೀವಿ. ಆ ಥರ ಜಾತಿ ರೋಗ ಎಷ್ಟಿದೆ, ಅದಕ್ಕೆ ಎಷ್ಟು ಔಷಧಿ ಕೊಡಬೇಕಾಗ್ತದೆ, ಎಷ್ಟು ಡೋಸೇಜ್ಗಳನ್ನ ಕೊಟ್ಟರೆ ಆ ರೋಗ ಗುಣ ಆಗ್ತದೆ ಅಂತ ಇವತ್ತು ಸ್ವಲ್ಪ ಇಲ್ಲಿ ಈ ಲ್ಯಾಬ್ ಇದು ಅಲ್ಸರ್ಗಡ್ ಸ್ಟೇಷನ್ಗೆ ಬಂದಿದ್ದೀವಿ. ಇಲ್ಲಿ ಈ ಲ್ಯಾಬಿನ ಓನರ್ ಒಬ್ಬರು ಅಲ್ಲಿದ್ದಾರೆ ಕಮಿಷನ್ ಆಫೀಸ್ಗೆ, ಅದಕ್ಕೆ ಬೆಳಗ್ಗೆ ಹೋಗ್ತೀವಿ. ಇಲ್ಲಿ ಇವರು ಎಸಿಪಿ ಏನು ದಿಕ್ಕು ತಪ್ಪಿಸ್ತಾ ಇರ್ತಾರಲ್ಲ, ಇವ್ರಿಗೂ ಕೂಡ ನಿಮ್ಮ ಪೊಲೀಸ್ ಮ್ಯಾನ್ ಏನು ಹೇಳುತ್ತೆ ಅಂತ ಇವರು ಸ್ವಲ್ಪ ಕಲಿಸ್ಕೊಡ್ಬೇಕಾಗ್ತದೆ ಬೆಳಗ್ಗೆ. ಸೊ ದಯಮಾಡಿ ಈ ಮೂಲಕ ನಾನು ನಿಮ್ಮೆಲ್ಲರಲ್ಲೂ ಕೂಡ ಕೇಳುವಂಥದ್ದು, ನಿಮ್ಮ ನಿಮ್ಮ ತಾಲೂಕಲ್ಲಿ, ನಿಮ್ಮ ನಿಮ್ಮ ಜಿಲ್ಲೆಯಲ್ಲಿ, ನಿಮ್ಮ ನಿಮ್ಮ ಹೋಬಳಿಯಲ್ಲಿ ಎಲ್ಲಿ ಪೊಲೀಸ್ ಠಾಣೆ ಇದೆ, ಅಲ್ಲೆಲ್ಲವೂ ಕೂಡ ಉಪೇಂದ್ರನ ಹೇಳಿಕೆ ವಿರುದ್ಧ ಕಂಪ್ಲೇಂಟ್ ಅನ್ನು ಕೊಟ್ಟು FIR ಮಾಡಿಸಿ ಆತನಿಗೆ ತಾನು ಆಡಿದಂತಹ ಆ ಮಾತಿನ ಪರಿಣಾಮ ಏನು, ಮತ್ತೆ ನಾನು ಫಿಲಮ್ನಲ್ಲಿ ಹೇಗೆ ಹೇಳ್ಕೊತಾ ಇದ್ದಾನೆ, ನಾನು ಉಚ್ಚ, ನಾನು ಲೋಫರ್, ನಾನು ಇಡಿಯಟ್, ನಾನು ದಡ್ಡ ಅಂತ. ಹೌದು, ನೀನು ಅದೇ ಅಂತ ನಾವು ಪ್ರೂವ್ ಮಾಡಿ ಅವನಿಗೆ ಬುದ್ಧಿ ಕಲಿಸ್ಬೇಕಾಗ್ತದೆ. ಸೊ ನಾಳೆವರೆಗೂ ಈ ಪ್ರಕರಣದಕ್ಕೆ ಅವರೇನು ಈ ತಕ್ಷಣಕ್ಕೆ FIR ಮಾಡ್ತಾರ, ಆತನ ಸ್ಟೇಷನ್ಗೆ ಕರೆಸ್ತಾರ, ಕಾಯ್ದಿದ್ದು ನಾಳೆ ಕಮಿಷನ್ ಆಫೀಸ್ಗೆ ಹೋಗಿ ಆ ಉಪೇಂದ್ರನಿಗೆ ಸರಿಯಾದ ಈ ದೇಶದ ಈ ನೆಲದ ಕಾನೂನಿನ ಶಕ್ತಿ ಇರೋಂಥ ಪ್ರದರ್ಶನ ಮಾಡಬೇಕಾಗ್ತದೆ, ತೋರಿಸ್ಕೊಡ್ಬೇಕಾಗ್ತದೆ. ದಯವಿಟ್ಟು ಅಲ್ಲಿವರೆಗೂ ನೀವೆಲ್ಲರೂ ಸಹಕರಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಜೈ ಭೀಮ್.